ಕೊರೋನಾ ಭೀತಿಗೆ ಹೆದರಿ ಬೆಂಗಳೂರನ್ನ ಜನ ಇವತ್ತು ಕೂಡ ಮುಂದುವರಿಸಿದ್ದಾರೆ. ಮೊನ್ನೆಯಷ್ಟೇ ಶನಿವಾರ ಲಕ್ಷಕ್ಕೂ ಅಧಿಕ ಮಂದಿ ಬೆಂಗಳೂರನ್ನ ಬಿಟ್ಟು ತಮ್ಮ ಊರಿಗೆ ತೆರಳಿದ್ರು. ಈಗ ಮತ್ತೆ ಅದೇ ರೀತಿಯಾಗಿ ಊರಿನತ್ತ ತೆರಳುತ್ತಾ ಇದ್ದಾರೆ ಜನ. ಮುಖ್ಯಮಂತ್ರಿಗಳು ಕೂಡ ಮನವಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಕಾಲ ಮೀರಿ ಹೋಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ, ಬೆಂಗಳೂರು ಸೇಫ್ ಅಲ್ಲ, ಬೆಂಗಳೂರಿನಲ್ಲಿ ಕೊರೋನಾ ಜಾಸ್ತಿ ಆಗ್ತಾ ಇದೆ, ಹೀಗಾಗಿ ಗಂಟು ಮೂಟೆ ಕಟ್ಕೊಂಡು ಊರಿಗೆ ಹೊರಟಿದ್ದಾರೆ ಜನ. ಸೋಮವಾರವೂ ಕೂಡ ಊರುಗಳತ್ತ ಹೊರಟಿದ್ದಾರೆ. ಸೋಮವಾರವೂ ಅಂತ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಶನಿವಾರ ಈಗಾಗಲೇ ಲಕ್ಷಕ್ಕೂ ಅಧಿಕ ಮಂದಿ ಊರು ಬಿಟ್ಟು ಊರಿಗೆ ಹೋಗಾಗಿದೆ. ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನ, ಏನೇನಿದೆ ತಮ್ಮ ಸರಂಜಾಮುಗಳ ಸಮೇತವಾಗಿ, ಅಂದರೆ ಬಾಡಿಗೆ ಮನೆಯಲ್ಲಿರ್ತಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಇದ್ದಂಥ ಎಲ್ಲ ವಸ್ತುಗಳನ್ನು ಕಟ್ಕೊಂಡು ಊರಿಗೆ ತೆರಳುತ್ತಾ ಇದ್ದಾರೆ. ಲಾಕ್ಡೌನ್ ಮುಗಿತು, ಸಂಡೆ ಲಾಕ್ಡೌನು, ಇವತ್ತು ಸೋಮವಾರ. ಸೋಮವಾರನೂ ಸಹ ಬೆಂಗಳೂರಿನಿಂದ ಹೊರಗಡೆ ಹೋಗುವವರ ಸಂಖ್ಯೆನೇ ಜಾಸ್ತಿ ಆಗ್ತಾ ಇರೋವಂಥದ್ದು ಈಗ ನೋಡ್ತಾ ಇದ್ದೀರಾ. ಕಾರುಗಳಲ್ಲೂ ಸಹ ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಆತಂಕ ಇರುವಂಥದ್ದು, ಹೀಗಾಗಿ ತಮ್ಮ ಊರುಗಳಿಗೆ ಹೋಗಿ ನಮ್ಮ ಜೀವನನ ಇಳಿಸ್ಕೊಳ್ಳೋಣ ಅಂತೇಳಿ ಉಳಿಸ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲೂ ಸಹ ಹೋಗ್ತಾ ಇದ್ದಾರೆ. ಸರ್, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಬೆಂಗಳೂರಿಂದ ಬಾಗಲಕೋಟೆ ಹೋಗ್ತಾ ಇದ್ದೀವಿ. ಬಾಗಲಕೋಟೆ ಯಾಕೆ ಸರ್, ಬೆಂಗಳೂರು ಸೇಫ್ ಅಲ್ವಾ ಸರ್? ಬೆಂಗಳೂರು ತುಂಬಾ ದಿನದಿಂದೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರು ಇಸ್ ನಾಟ್ ಸೋ ಸೇಫ್, ಅದಕ್ಕೆ ಬಾಗಲಕೋಟೆ ಹೋಗ್ತಾ ಇದೆ. ಎಲ್ಲ ಕುಟುಂಬ ಸಮೇತ ಹೋಗ್ತಾ ಇರೋದು? ಹೌದು. ಈಗ ಇಲ್ಲಿ ಮಹಿಳೆಯರು ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಮೇಡಮ್, ತಾವು ಕೂಡ ಯಾಕೆ ಭಯ ಬೆಂಗಳೂರಲ್ಲಿ ಇದ್ರೆ ಅಂತ? ಹೌದು, ತುಂಬಾ ಭಯ ನಮ್ಗೆ, ಅದಕ್ಕೆ ಹೋಗ್ತಾ ಇದ್ವಿ ಊರ್ ಬಿಟ್ಟು. ಯಾವ ಊರು ತಮ್ದು? ಬಾಗಲಕೋಟೆ. ಬಾಗಲಕೋಟೆ ಎಲ್ಲ ಕುಟುಂಬ ಸಮೇತ ಹೋಗ್ತಾ ಇದ್ರೆ? ಹೌದು. ಇದು ಏನಂತ ಹೇಳಿದ್ರೆ, ಜನರು ಈಗ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಆತಂಕ ಇರುವಂಥದ್ದು, ಹೀಗಾಗಿ ಸಾಕಷ್ಟು ಜನ ಮನೆ ಮಠವನ್ನೆಲ್ಲ ಸಹ ಖಾಲಿ ಮಾಡಿಕೊಂಡು ಒಂದು ಖಾಸಗಿ ವಾಹನಗಳಲ್ಲಿ ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ. ಸಾಕಷ್ಟು ಇವತ್ತು ಕೂಡ ನೋಡ್ತಾ ಇದ್ದೀರಾ, ಇಲ್ಲೂ ಸಹ ಏನು ವಾಹನ ಇಲ್ಲದೆ ಇರೋರು ಬಸ್ಗಳಿಗಾಗಿ ಕಾಯ್ತಾ ಇರೋವಂಥದ್ದು. ಹೀಗಾಗಿ ಏನು ಬೆಂಗಳೂರಿನಲ್ಲಿ ದಿನೇ ದಿನೇ ಕರೋನಾ ಭೀತಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇದೇನು ಕೆಲವೊಂದು ಕಡೆ ಬೆಡ್ ಸಿಗ್ತಾ ಇಲ್ಲ, ಚಿಕಿತ್ಸೆ ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮೂರಿಗೆ ಹೋಗಿ ಅಟ್ಲೀಸ್ಟು ಇದರಿಂದ ಪಾರಾಗೋಣ ಅನ್ನೋ ನಿಟ್ಟಿನಲ್ಲೂ ಸಹ ಏನು ಜನರು ಬೆಂಗಳೂರಿನ ತೊರೆದು ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇರೋವಂಥದ್ದು. ಪಬ್ಲಿಕ್ ಟಿವಿಗಾಗಿ ಪ್ರಕಾಶ್, ನೆಲಮಂಗಲ. ಬಾವಗಡ, ಮೂರು ದಿನ ಬಾವಗಡ ಹೋಗ್ತಾ ಇದೀವಿ. ಮೂರಿಂದ ಮೂರು ಟ್ರಿಪ್ ಓಡಿಸಿದ್ದೀನಿ, ಆರು ಮನೆ ಖಾಲಿ. ಬಾವಗಡ, ಮೂರು ದಿನ ಬಾವಗಡ ಹೋಗ್ತಾ ಇದೀವಿ. ಮೂರಿಂದ ಮೂರು ಟ್ರಿಪ್ ಓಡಿಸಿದ್ದೀನಿ, ಆರು ಮನೆ ಖಾಲಿ. ತುಮಕೂರು ಶಿರಾ. ಸಾಕಾಯ್ತಾ ಬೆಂಗಳೂರು? ಸಾಕಾಯ್ತು ಸರ್. ಸರಿ, ಕೊರೋನಾ ಇಟ್ಕೊಂಡು ಹಿಂಗೆ ಸರ್ ಬುಕ್ಕಾಗುತ್ತೆ ಬೆಂಗಳೂರು? ಸಾಕಾಯ್ತಾ? ಕೊರೋನಾ ಭಯ ಜಾಸ್ತಿ ಆಗಿದೆ ಅಂತ? ಅದೇ ಸರ್, ಜೀವ ಆದ್ರೆ ಎಲ್ಲಾದ್ರೂ ದುಡ್ಕೊಂಡು ಊಟ ಮಾಡ್ಬೋದು, ಲೈಫಲ್ಲಿ ಎಲ್ಲ ಇನ್ನು ಊರೇ ಬೆಟರು, ಎಷ್ಟು ಬರೋಕ್ಕಲ್ಲ ಸರ್. ಇಡೀ ಫ್ಯಾಮಿಲಿ ಹೋಗ್ತಾ ಇದೆ. ಹಾಂ ಸರ್. ಅದೇ ಕೆಲಸ ಇಲ್ಲ, ಬಾಡಿಗೆ ಕಟ್ಟಕ್ ಆಯ್ತಾ ಇಲ್ಲ, ಅದಕ್ಕೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇದೀವಿ ಅಷ್ಟೇ. ಅದಕ್ಕೆ ಭಯ ಪಡ್ಕೊಂಡ್ರೆ ಊರಿಗೆ ಕೊಡೆ ಹೋಯ್ತಾ ಇರೋದು. ಇವಾಗ ಮಕ್ಳೆಲ್ಲ ಊರಲ್ಲಿದ್ದಾರೆ ಸೇಫ್ ಆಗಿ, ಈಗ ನಾವು ಹೋಯ್ತಾ ಇದೀವಿ. ನನ್ನ ತಮ್ಮ ಇಲ್ಲಿ ಕಾರ್ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದ, ಬಟ್ ಆಕ್ಚುಲಿ ಕೊರೋನಾ ಇರೋದ್ರಿಂದ ಈಗ ಅವನಿಗೆ ವೃತ್ತಿನಲ್ಲಿ ಯಾವುದೇ ರೀತಿಯಾದ ಅನುಕೂಲಗಳಿಲ್ಲ. ಈಗ ಎಲ್ಲ ITBT ಕಂಪ್ನಿಗಳೆಲ್ಲ ಬಂದಾಗಿದೆ, ಆದ್ರಿಂದ ಬೆಂಗಳೂರಿನ ಖಾಲಿ ಮಾಡಿಕೊಂಡು ಊರ್ ಕಡೆ ಹೋಗ್ತಾ ಇದೀವಿ. ಅಟ್ಲೀಸ್ಟ್ ಬೆಂಗಳೂರಿನಲ್ಲಿ ಏನಾಗಿದೆ, ಸಾಮಾಜಿಕ ಅಂತರ ಎಲ್ಲೂ ಕಾಪಾಡ್ತಾ ಇಲ್ಲ. ಕೊರೋನಾ ವಾರಿಯರ್ಸು ಅವ್ರು ಎಷ್ಟು ಅಂತ ಮಾಡೋದಕ್ಕಾಗುತ್ತೆ, ಸಾಮಾಜಿಕ ಅಂತರ ಪಬ್ಲಿಕ್ಕೇ ಕಾಯ್ಕೊಳ್ತಾಯಿದ್ರ, ಹಾಗಾಗಿ ಒಂದು ವೃತ್ತಿಗೋಸ್ಕರನು ತೊಂದರೆ ಆಗ್ತಾ ಇದೆ. ಏನು ಸರ್ ಮಾಡೋದು, ಇಲ್ಲಿ ಊರಿಗಾದ್ರೂ ಹೋದ್ರೆ ಜೀವನ ಆದರೂ ಉಳಿಸ್ಕೋಬೋದು, ಇಲ್ಲಿ ಬಾಡಿಗೆ ಕಟ್ಟಕ್ಕೆ ಅವೆಲ್ಲ ಸಮಸ್ಯೆ. ಲಾಕ್ಡೌನ್ ಆದರೆ ಕೇಸ್ಗಳು ಜಾಸ್ತಿ ಆಗ್ತಾಯಿದೆ ಒಂದು, ಮತ್ತು ಸಂಬಳಗಳು ಲಾಕ್ಡೌನ್ ಆದರೆ ಫ್ಯಾಕ್ಟ್ರಿಗಳಲ್ಲಿ ಸಂಬಳ ಕೊಡಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತದೆ. ದಿನಸಿ ಎಲ್ಲ ರೇಟು ಒಂದಕ್ಕೆ ಡಬಲ್ ಆಯ್ತದೆ. ಲಕ್ಷಾಂತರ ಜನಕ್ಕೆ ಬೆಂಗಳೂರಲ್ಲಿ ಊಟ ಹಾಕೈತೆ ಸರ್, ಇಲ್ಲ ಅಂತಲ್ಲ, ಬಟ್ ಈಗಿರೋ ಪರಿಸ್ಥಿತಿಲಿ ನೋಡಿದರೆ ನಾವೆಲ್ಲ ಜೀವ ಉಳಿಸ್ಕೊಳ್ಳೋದೇ ಕಷ್ಟ ಅನ್ನೋ ಆ ಪರಿಸ್ಥಿತಿ ಬಂದು. ನಾವು ಕುಣಿಗಲ್ ಹೋಗ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಎಲ್ಲ ಏರಿಯಾ ಒಂದೊಂದು ಏರಿಯಾ ಸೀಲ್ ಡೌನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇರೋಕೆಯಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ. ನಾವು ಹಳ್ಳಿ ಕಡೆ ಹೊಂಟೋಗ್ತಾ ಇದ್ದೀವಿ. ನಮ್ಮ ಮಿಸ್ಸಸ್ ಬೆಳಿಗ್ಗೆ ಬಿಟ್ಟು ಬಂದೆ, ಮಕ್ಕಳು ಇದ್ದರೂ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಚೆನ್ನಾಗಿ ಕಾಣ್ತಾ ಇಲ್ಲ ಸರ್, ಒಂದು ಏರಿಯಾ ಚೆನ್ನಾಗಿ ಓಪನ್ ಐತೆ, ಒಂದು ಏರಿಯಾ ಬಂದ್ ಐತೆ. ಜನ ಒಂಥರ ನೋಡ್ತಾರೆ ಕೊರೋನಾ ಬಂದಮೇಲೆ. ಹಾಂ, ಕೆಲಸ ಇಲ್ಲ, ಅದಕ್ಕೆ ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಊಟಕ್ಕೆ. ಕರೋನಾ ಬಂದಾಗಿಂದ ಹೇಗೆ ಅಂತ? ಕರೋನಾ ಬಂದಿಂದ ಏನ್ ಕೆಲಸ ಮಾಡ್ತಿದ್ರ? ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಗಾರ್ಮೆಂಟ್ಸ್ ಅಲ್ಲಿ ಏನಾಯ್ತು? ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಇಲ್ವಾ? ಈಗ ಇಲ್ಲ, ಕ್ಲೋಸ್ ಆಗಿದೆ ಸರ್. ಕ್ಲೋಸ್ ಆಗಿದೆ? ಹೌದು. ಅಲ್ಲ, 15 ದಿವಸ ಆಯ್ತು ಸರ್. 15 ದಿನ ಆಯ್ತು? ಅದಕ್ಕೀಗ ಊರ್ಗೆ ಹೋಗಕ್ಕೆ? ಅಲ್ಲಿ ನಿಮ್ ಸ್ವಂತ ಊರಾ? ಹೌದು. ನಮ್ದು ಕಡೂರು ಸರ್. ಕಡೂರು?
ಕಡೂರಿಗೆ ವಾಪಸ್ ಹೋಗ್ತಿದ್ರಿ ಈಗ? ಹಾ, ಕಡೂರಿಗೆ. ಏನ್ ಕೆಲಸ ಮಾಡ್ತಿದ್ರಿ? ನಾವು ಇಲ್ಲಿ ಲೇಬರ್ ಕೆಲಸ ಮಾಡ್ತೀವಿ. ಲೇಬರ್ ಕೆಲಸ ಮಾಡ್ತೀವಿ. ಕೆಲಸ ಇರ್ಲಿಲ್ಲ ಈಗ? ಕೆಲಸ ಇರ್ಲಿಲ್ಲ. ಗಾರ್ಮೆಂಟ್ಸ್ ಅಲ್ಲಿ ಯಾಕೆ ಮೇಡಮ್ ಈಗ ಊರ್ ಬಿಟ್ಟು ಹೋಗ್ತಿದ್ರಿ ಬೆಂಗಳೂರು? ಇಲ್ಲ ಸರ್, ಏನ್ ಮಾಡೋದು, ಬಾಡಿಗೆ ಕಟ್ಬೇಕಲ್ವಾ, ಕೆಲಸ ಎಲ್ಲ ಏನಿಲ್ಲ ಸರ್, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇಲ್ಲ ಸರ್, ಕೆಲಸನೇ ಇಲ್ಲ ಅಂದ್ರೆ ನಮ್ಮ ಫೀಸ್ ವರ್ಕ್ ಸರ್, ಕೆಲಸನೇ ಇಲ್ಲ ಅಂದ್ರೆ ಸಂಬಳ ಸರ್. ಯಾವ ಊರು ಮೇಡಮ್? ಕಡೂರೆ ಸರ್. ಕಡೂರು ಈಗ ಅಲ್ಲಿ ಸ್ವಂತ ಮನೆ ಅಲ್ಲಿ ವಾಪಸ್ ಇದೆ ಸರ್. ಕೆಲಸ ಎಲ್ಲ ಏನಿಲ್ಲ, ಲಾಕ್ಡೌನ್ ಇರೋದು, ಅದಕ್ಕೆ ಊರಿಗೆ ಹೋಗ್ತೀವಿ. ಲಾಕ್ಡೌನ್ ಮಾಡ್ತಾರೆ ಅಂತ ಹೋಗ್ತೀರಾ? ಹಾ, ಸುಮ್ನೆ ಕೆಲಸ ಇಲ್ಲ, ಮಕ್ಳು ಕರ್ಕೊಂಡು ನಾವೇ ಇದು ಮಾಡಕ್ ಹೋಗಂತ ಹೋಗ್ತಾ ಇದೀವಿ. ಏನ್ ಯಾರಿಗ್ ಗೊತ್ತ ಹೇಳ, ಸುಮ್ನೆ ಕುಂತ್ಕೊಂಡ್ ಏನ್ ಮಾಡೋದು, ಇನ್ನ ಬರಲ್ಲ ಇವಾಗ ಲಾಕ್ಡೌನ್ ಮುಗಿಯತಾಗ ಬರಲ್ಲ. ಬರೋಣ, ಭಯನ ಭಯ ಆಗ್ಬಿಟ್ಟಿದೆ ಮತ್ ಸರ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮದ್ಗಿರಿ. ಎಲ್ಲಿ ಇದ್ರಿ ಈಗ ಇಷ್ಟ ದಿವಸ? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಇದ್ರಿ? ಯಾಕೆ ಬೆಂಗಳೂರು ಬೇಡವಾ ನಿಮ್ಗೆ ಈಗ? ಇಲ್ಲ ಸರ್. ಯಾಕೆ ಅಂತ? ಕೊರೋನಾ ಅನ್ನೋದು ಮನೆಯಿಲ್ಲ ಸರ್, ಅದಕ್ಕೆ ಹೋಗ್ತಾ ಇದೀವಿ. ಎಲ್ಲ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ರಾಜ್ಯ ಸರ್ಕಾರ ಎಲ್ಲ ನೋಡ್ತೀವಿ ಅಂತ ಹೇಳ್ತಾ ಇದ್ರೆ, ಆದ್ರೂ ಕೂಡ ನೀವು ಎಲ್ಲ ಪಾತ್ರೆ ಸಂಬಂಧ ಸಮೇತ ಹೋಗ್ತಾ ಇರೋಂಥದ್ದು? ಇಲ್ಲ ಸರ್, ಅದೇ ಸುಮ್ಮನೆ ಇಲ್ಲ, ಎಲ್ಲ ಜನ ಜಂಗಳು ಜಾಸ್ತಿ ಸರ್, ಅದಕ್ಕೆ ಎಲ್ಲ ಏನು ಎಲ್ಲ ಕುಟುಂಬ ಮನೆನೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದ? ಖಾಲಿ ಮಾಡ್ತಾ ಇದ್ದೀವಿ. ಓಕೆ, ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನ, ಸರಂಜಾಮು ಸಮೇತವಾಗಿ ಅವರೆಲ್ಲ ಊರು ಖಾಲಿ ಮಾಡ್ಕೊಂಡು ಹೋಗ್ತಾ ಇರುವಂತ ದೃಶ್ಯ. ಶನಿವಾರದಿಂದ ಆರಂಭವಾಯಿತು ಈ ರೀತಿಯಾಗಿ ಊರಿಗೆ ಹೊರಡುವಂತ ಕೆಲಸ. ಅದಕ್ಕಿಂತಲೂ ಮುಂಚಿತವಾಗಿ ಹೋದರು, ಆದರೆ ಶನಿವಾರಕ್ಕೆ ಅತಿ ಹೆಚ್ಚಾಗಿ 100,000+ ಅಧಿಕ ಜನ ಬೆಂಗಳೂರನ್ನ ಖಾಲಿ ಮಾಡಿಕೊಂಡು ಹೊರಟೋದ್ರು ತಮ್ಮ ಊರುಗಳಿಗೆ. ಯಾಕೆ? ಬೆಂಗಳೂರು ಸೇಫ್ ಅಲ್ಲ, ಇಲ್ಲಿದ್ರೆ ಬದುಕಕ್ಕಾಗಲ್ಲ ಅಂತ ಹೇಳಿ. ಸೊ ಹಾಗಾಗಿ ಎಲ್ಲರೂ ಖಾಲಿ ಮಾಡಿದರೆ, ಇವತ್ತು ಕೂಡ ಸೋಮವಾರ, ಇವತ್ತು ಕೂಡ ಜನ ಊರಿನತ್ತ ತೆರಳುತ್ತಾ ಇದ್ದಾರೆ. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೀವಿ ನಿಮಗೆ. ಎಲ್ಲ ಗಾಡಿಗಳಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಸರಂಜಾಮ ಸಮೇತವಾಗಿ ಊರಿನತ್ತ ಪಯಣವನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಶನಿವಾರಕ್ಕೆ ಮುಗಿದೋಯ್ತು ಅಂದ್ಕೊಂಡಿದ್ವಿ, ಇವತ್ತು ಕೂಡ ನಿನ್ನೆ ಭಾನುವಾರ ಇದ್ದಿದ್ದರಿಂದ ಜನ ಹೋಗಿರಲಿಲ್ಲ, ಲಾಕ್ಡೌನ್ ಇತ್ತಲ್ವಾ. ಸೊ ಹಾಗಾಗಿ ಹೋಗಿರಲಿಲ್ಲ. ಇವತ್ತು ಸೋಮವಾರ ಮತ್ತೆ ಹೊರಡ್ತಾ ಇದ್ದಾರೆ. ಈಗ ಎಲ್ಲ ಸಚಿವರು ಬಂದುಬಿಟ್ಟು, ಮುಖ್ಯಮಂತ್ರಿಗಳೆಲ್ಲ ಬಂದುಬಿಟ್ಟು ಹೋಗಬೇಡಿ 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 ಅಂತಂದ್ರೆ ಕೇಳ್ತಾರೆ, ಡಿಸೈಡ್ ಮಾಡಾಗಿದೆ ಅವರು. ನೀವೆಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿದರೆ ಅವರೆಲ್ಲ ಇಲ್ಲೇ ಇರ್ತಾಯಿದ್ರು, ವ್ಯವಸ್ಥೆನೇ ಸರಿ ಇಲ್ಲ ಅಂತಂದಮೇಲೆ ಅವರು ಯಾಕೆ ಇರ್ತಾರೆ? ಊರೇ ಸೇಫು, ಊರಲ್ಲಿ ಹೆಂಗೋ ತಿನ್ಕೊಂಡಿರ್ಬೋದು, ಇಲ್ಲಿ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಕೆಲಸ ಇಲ್ಲ, ಸಂಬಳ ಬರ್ತಾ ಇಲ್ಲ, ಏನು ಮಾಡಬೇಕು ಅವರು? ಇರೋಕ್ಕಾಗಲ್ಲ ಅವರಿಗೆ. ಅದಿದ್ರೂ ಕೂಡ ಹೇಗೋ ದುಡ್ಕೊಳ್ತಾ ಇದ್ವಿ, ಆದರೆ ನಮಗೇನಾದರೂ ಬಂದುಬಿಟ್ರೆ ನಮ್ಮನ್ನು ನೋಡೋರು ಯಾರು ಅಂತ? ಕೊರೋನಾ ಬರದೇ ಇದ್ರೂ ಬೇರೆ ಏನಾದರೂ ಬಂದ್ರೂ ಕೂಡ ನಮ್ಮನ್ನು ನೋಡ್ತೀರಾ ನೀವು ಅನ್ನೋ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ ಅವರಿಗೆ, ವಿಶ್ವಾಸನೇ ಹೊರಟೋಗ್ಬಿಟ್ಟಿದೆ ಅವರಿಗೆ. ಹಾಗಾಗಿ ಯಾವತ್ತು ಸರ್ಕಾರದ ಮೇಲೆ ವಿಶ್ವಾಸ ನಂಬಿಕೆಗಳು ಹೊರಟೋಗ್ಬಿಡುತ್ತೋ ಆಗ ಜನ ಹೀಗೆ ವಲಸೆ ಹೋಗೋಕೆ ಶುರು ಮಾಡ್ತಾರೆ. ಅದು ಸಹಜವಾಗಿ ನಿಮಗೆ ಕಾಣಿಸ್ಕೊಳ್ತಾ ಇದೆ ಈಗ. ಕಾರಣ, ವ್ಯವಸ್ಥೆಯ ಮೇಲಿರುವಂಥ ವಿಶ್ವಾಸ ಅವರನ್ನೇ ಈಗ ಭಯಕ್ಕೆ ದೂಡಿದೆ. ಆ ಮನೆಯಿಂದ ಫೋನ್ ಮಾಡಿದರೆ ಆ್ಯಂಬ್ಯುಲೆನ್ಸ್ ಬರಲ್ಲ. ಕೊರೋನಾ ಬಂದಿದೆ, ಪಾಸಿಟಿವ್ ಬಂದಿದೆ ಅಂದರೆ 2-3 ದಿನ ಬಂದು ಅವ್ರನ್ನ ಕರ್ಕೊಂಡು ಹೋಗಲ್ಲ. ಸೊ ಬೇರೆ ರೋಗದಿಂದ ಬಳಲ್ತಾ ಇದ್ದಾರೆ, ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಕಾಲಿಗೆ ಬಿದ್ದರೂ ಕೂಡ ಅಡ್ಮಿಟ್ ಮಾಡ್ಕೊಳ್ಳಲ್ಲ. ಇವೆಲ್ಲವೂ ಕೂಡ ಇರಬೇಕಾದ್ರೆ ಯಾಕೆ ಇರ್ತಾರೆ ಅವರು? ಇರಲ್ಲ, ಅದಕ್ಕೆ ಊರಿನತ್ತ ಹೋಗ್ತಾ ಇದ್ದಾರೆ. ಊರಿಗೆ ಹೋದರೆ ಸೇಫಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಊರಿಗೆ ಹೋದರೆ ಸೇಫ್ ಅಲ್ಲ, ಬಟ್ ಅಲ್ಲಿ ಬಾಡಿಗೆ ಕಟ್ಟೋ ಪರಿಸ್ಥಿತಿ ಇರಲ್ಲ, ಅಪ್ಪ ಅಮ್ಮನ ಜೊತೆಗೆ ಇರಬಹುದು, ಏನೋ ದುಡ್ಕೊಂಡು ತಿನ್ನಬಹುದು ಅಂತ ಹೇಳಿ ಇಷ್ಟು ದಿನ ಅವರೆಲ್ಲ ಬಂದು ನಗರದಲ್ಲಿ ಕೆಲಸ ಮಾಡ್ತಾ ಇದ್ರು. ಇಲ್ಲೆಲ್ಲ ಕೂಲಿ ಕೆಲಸ ಮಾಡೋರೆಲ್ಲ ಸಿಗ್ತಾ ಇದ್ರು, ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋಕ್ಕೆಲ್ಲ ಸಿಗ್ತಾ ಇದ್ರು. ಈಗ ಸಮಸ್ಯೆ ಏನಾಗ್ತಿತ್ತು ಆ ಟೈಮಲ್ಲಿ ಅಂತಂದರೆ, ಅಲ್ಲಿ ಕೃಷಿಗೆ ಯಾರೂ ಕೂಡ ಕೆಲಸ ಮಾಡೋರು ಸಿಗ್ತಾ ಇರಲಿಲ್ಲ. ಈಗ ವಾಪಸ್ ಇವರೆಲ್ಲ ಹೋಗ್ತಾ ಇರೋದ್ರಿಂದ ಕೃಷಿಗೆ ಕೆಲಸ ಮಾಡೋರು ಸಿಗ್ತಾರೆ, ಆದರೆ ನಗರ ಪ್ರದೇಶದಲ್ಲಿ ಕಾರ್ಖಾನೆಗಳಲ್ಲಿ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡೋರು ಸಿಗಲ್ಲ. ಓಕೆ, ಇವರೆಲ್ಲ ಹೀಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಬಂದುಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಂತ. ನೋಡಿ ಏನು ಹೇಳಿದ್ದಾರೆ ಅಂತ ಕೇಳಿಸ್ಕೊಳ್ಳಿ. ನಾನು ಜನರಲ್ಲಿ ವಿನಂತಿ ಮಾಡ್ತೇನೆ, ಬೆಂಗಳೂರಲ್ಲಿ ಏನೇನು ಎಚ್ಚರಿಕೆ ಕ್ರಮವನ್ನು ತಗೊಳ್ಬೇಕೋ ತಗೊಂಡಿದ್ದೇವೆ. ಹೆಲ್ತ್ ಈಗಾಗಲೇ 450 ಹೆಚ್ಚು ಆ್ಯಂಬ್ಯುಲೆನ್ಸ್ ವ್ಯಾನ್ಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಯಾವ ಕಾರಣಕ್ಕೂ ಗಾಬರಿಯಾಗೋ ಅಗತ್ಯ ಇಲ್ಲ. ಈ ಪಿಡುಗಿನ ಜೊತೆಗೇ ನಾವು ಬದುಕಬೇಕಾಗಿದೆ. ಅದಕ್ಕಾಗಿ ಬೆಂಗಳೂರಿನ ಮಹಾಜನತೆ ಅಂತರವನ್ನು ಕಾಯ್ದುಕೊಂಡು ಸರ್ಕಾರದ ಜೊತೆ ಸಹಕರಿಸಿದ್ರೆ ನಾವು ಕಂಟ್ರೋಲ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಇದನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂಥದ್ದು. ಅದೇ ಪ್ರಾರ್ಥನೆಯನ್ನು ಬೆಂಗಳೂರು ಮಹಾಜನತೆಯಲ್ಲಿ, ವಿಶೇಷವಾಗಿ ಹೆಚ್ಚಾಗ್ತಾ ಇರುವಂಥ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ತಾವು ಜಾಗೃತರಾಗಿ ಸರ್ಕಾರದ ಜೊತೆ ಸಹಕರಿಸಬೇಕು. ನಿಮ್ಮ ಬದುಕು ಬಹಳ ಮುಖ್ಯವಾಗಿರುವಂಥದ್ದು.
ಅದಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆಸ್ಪತ್ರೆಗಳಲ್ಲಿ ಬೆಡ್ ವ್ಯವಸ್ಥೆ, ಮತ್ತೊಂದು ಮಗದೊಂದು ಸುಮಾರು 10,000 ಬೆಡ್ಡಿನ ಒಂದು ವ್ಯವಸ್ಥೆನ ಸಹ ಕೋವಿಡ್ ಪೇಷೆಂಟ್ಗಳಿಗೇನೆ ಅಥವಾ ಇತರೆ ಪೇಷೆಂಟ್ ಮಾಡ್ತಾ ಇದ್ದೇವೆ. ಯಾವುದಕ್ಕೂ ಕೊರತೆ ಆಗದಂತೆ ನೋಡ್ಕೊಳ್ತೇವೆ. ಸರ್, ಆಂಬ್ಯುಲೆನ್ಸ್ಗಳ ಸಂಖ್ಯೆ ಜಾಸ್ತಿ ಏನಾದರೂ ಮಾಡುವಂಥದ್ದು ಇದೆಯಾ? ಮಾಡಿದ್ದೀವಪ್ಪ, 450 ಮಾಡಿದ್ದೇವೆ, ಇನ್ನೂ ಬೇಕಾದ್ರೆ ಒಂದು 200 ಮಾಡ್ತೇವೆ. ಓಕೆ, ಮುಖ್ಯಮಂತ್ರಿಗಳೇ ನೀವು ಹೇಳಿದ್ರಿ, ನಿಜ ಪ್ರಧಾನಿಗಳು ಅದನ್ನೇ ಹೇಳಿದ್ರು. ಅದ್ರ ಜೊತೆಗೆ ಬದುಕಬೇಕು, ಅದು ಜನರಿಗೂ ಗೊತ್ತಿದೆ ಇದ್ರ ಜೊತೆಗೆ ಬದುಕಬೇಕಂತ. ಅವರೇನು ಹೊಸದಾಗಿ ನೋಡ್ತಾ ಇಲ್ಲ, ಹಿಂದೆ ಹಲವಾರು ರೀತಿಯಾದಂಥ ಸಾಂಕ್ರಾಮಿಕ ರೋಗಗಳನ್ನು ನೋಡಿದ್ದಾರೆ ಜನ. ಆದರೆ ಅವರಿಗೆ ಈಗ ವ್ಯವಸ್ಥೆಯ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅವರು. ಅದ್ರ ಬಗ್ಗೆ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಮಾಡಿರೋದು ಯಾವುದು ಕೂಡ ಜನರಿಗೆ ಆಗ್ತಾ ಇಲ್ಲ. ನಿಮಗೆ ದಾರಿ ತಪ್ಪಿಸ್ತಾ ಇದ್ದರೋ ನೀರು ದಾರಿ ತಪ್ಪಿಸ್ತಾ ಇದ್ದರೋ ಗೊತ್ತಿಲ್ಲ. ಜನರಿಗೆ ಆ ನಂಬಿಕೆ ವಿಶ್ವಾಸ ಇದ್ದುಬಿಟ್ಟಿದ್ರೆ ನನಗೇನೇ ಬಂದರೂ ಕೂಡ ಸರ್ಕಾರ ನೋಡ್ಕೊಳ್ಳುತ್ತೆ, ನನಗೇನೇ ಬಂದರೂ ಕೂಡ ಡಾಕ್ಟರ್ಸ್ಗಳು ನೋಡ್ಕೊಳ್ತಾರೆ, ನನಗೇನೇ ಬಂದರೂ ಆಸ್ಪತ್ರೆ ಇದೆ ನನಗೆ ಅನ್ನೋ ವಿಶ್ವಾಸ ನಂಬಿಕೆ ಅವರಲ್ಲಿ ಇದ್ದುಬಿಟ್ರೆ ಅವ್ರು ಯಾರೂ ಕೂಡ ಹೋಗ್ತಾ ಇರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಆದರೆ ಅದು ಯಾವುದೂ ಇಲ್ಲ ಅವರಿಗೆ. ಸೊ ಹಾಗಾಗಿನೇ ಅವರೆಲ್ಲ ಹೋಗ್ತಾ ಇದ್ದಾರೆ ನಂಬಿಕೆ ವಿಶ್ವಾಸ ಕಳ್ಕೊಂಡಿದ್ದಕ್ಕೆ.